ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಜಾಹ್ನವಿ ಕಾರ್ತಿಕ್. ತಾವು ಕಂಡ ದಿನದ ಪ್ರಮುಖ ಸುದ್ದಿಯನ್ನ ನೇರವಾಗಿ ನಿಮ್ಮ ಮುಂದಿಡ್ತಾರೆ ನಮ್ಮ ರಿಪೋರ್ಟರ್ಸ್. ಇದೇ ನ್ಯೂಸ್ ಫಸ್ಟ್ ರಿಪೋರ್ಟರ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಸಿದ್ದರಾಮಯ್ಯ ದಳಪತಿಯ ಮಧ್ಯೆ ಕೃಷಿ ಕಾಳಗ. ನಾನು ಕೃಷಿ ಮಾಡಿದ್ದೀನಿ, ಕುರಿ ದೊಡ್ಡಿಯಲ್ಲಿ ಮಲಗಿದ್ದೀನಿ ಎಂದ ಕುಮಾರಸ್ವಾಮಿ. ಬೆಂಗಳೂರಿನಲ್ಲಿ ಉಳುಮೆ ಮಾಡ್ತಾ ಇದ್ರ ಅಂತ ಸಿದ್ದು ಟಾಂಗ್. ಅಪ್ಪು ಪಪ್ಪು ಸಿನಿಮಾ ಖ್ಯಾತಿಯ ಸ್ನೇಹಿತ ದಾಂಧಲೆ ಪ್ರಕರಣ. ಸೌಂದರ್ಯ ಜಗದೀಶ್ ಮನೆಗೆ ಮೂವರು ಪೊಲೀಸರು ಎಂಟ್ರಿ. ಮನೆ ಕೆಲಸದಾಕೆ ಭುವನ ಎಂಬುವರ ವಿಚಾರಣೆ. ಬೆಂಗಳೂರಿನ ಕೆಆರ್ಪುರದಲ್ಲಿ ಯುವಕರಿಂದ ಕ್ರೌರ್ಯ. ಮರಕ್ಕೆ ಕಟ್ಟಿ ಹಾಕಿ ಸಿಗರೇಟ್ ಸೇದುವಂತೆ ಬೆದರಿಕೆ. ಮತ್ತಲ್ಲಿ ಮಕ್ಕಳಿಗೆ ಕಿರುಕುಳ ಕೊಟ್ಟವರು ಅರೆಸ್ಟ್. ಒಂದೂವರೆ ವರ್ಷದ ಬಳಿಕ ಶಾಲೆಗೆ ಬಂದ ಚಿಣ್ಣರು. ಮೊದಲ 5 ದಿನ ಅರ್ಧ ದಿನ ತರಗತಿ, ಕಡ್ಡಾಯ ಪೋಷಕರ ಅನುಮತಿ. ಕೊರೋನಾ ರೂಲ್ಸ್ ಜೊತೆ ಮಕ್ಕಳನ್ನ ಸ್ವಾಗತಿಸಿದ ಶಾಲೆಗಳು. ರಜನಿಕಾಂತ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಗರಿ. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡುರಿಂದ ಪ್ರಶಸ್ತಿ ಪ್ರದಾನ. ಕಾರ್ಯಕ್ರಮದಲ್ಲಿ ಕನ್ನಡಿಗನ ನೆನೆದ ತಲೈವ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.